ಮಾಡಿ ಕ್ರಿಸ್ತನ ಕೃಪೆಯಿಂದ ಇಂದು ಮುಂಜಾನೆ ವೇಳೆಯಲ್ಲಿ ನಿಮ್ಮೊಟ್ಟಿಗಿನ ಸಂದರ್ಶನ ಮಾಡೋದಕ್ಕೆ ಬಹಳ ಸಂತೋಷವರಾಗಿದ್ದೀವಿ. ಹಲ್ಲೆಲೂಯ. ಪ್ರೀತಿಯುಳ್ಳ ದೇವಜನರೇ, ನಾನು ಕೂಡ ನಿಮ್ಮ ಮುಂಜಾನೆ ವೇಳೆಯಲ್ಲಿ ನಿಮ್ಮೊಟ್ಟಿಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಏನಂದರೆ, ಈ ಮುಂಜಾನೆ ವೇಳೆಯಲ್ಲಿ ಈ ಉದಯ ಕಾಲದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಾಗ ನಿಮ್ಮ ಜೀವಿತದಲ್ಲಿ ಕೂಡ ಆಶೀರ್ವಾದ ಅನ್ನುವುದು, ನಿಮ್ಮ ಜೀವಿತದಲ್ಲಿ ಕೂಡ ಆ ಪರಲೋಕದ ಒಂದು ನಡೆಸುವಿಕೆ, ಆ ಆತ್ಮನ ನಡೆಸುವಿಕೆ ಅದು ಆಳ್ವಿಕೆ ಮಾಡುವಂಥದ್ದಾಗಿದೆ, ಅದು ನಿಮ್ಮ ಜೀವಿತದಲ್ಲಿ ನಡೆಯುವಂಥದ್ದಾಗಿದೆ. ನಾನು ನೆನೆಸುವಂತನಾಗಿದ್ದೀನಿ. ಈ ಉದಯ ಕಾಲದ ಪ್ರತಿಯೊಂದು ವಾಕ್ಯಗಳು ಇದು ನಿಮ್ಮ ಜೀವಿತದ ನಿಮ್ಮ ದಿನದ ಒಂದು ಮೊದಲನೆಯ ಒಂದು ಆತ್ಮಿಕ ಆಹಾರವಾಗಿ ಇದು ನಿಮಗೆ ಆಶೀರ್ವಾದಕರವಾಗಿದೆ ಅಂತ ನಾನು ನೆನೆಸುವಂತನಾಗಿದ್ದೀನಿ. ಈ ದಿನದಲ್ಲೂ ಕೂಡ ದೇವರು ಒಂದು ವಾಕ್ಯವನ್ನು ನಿಮಗೋಸ್ಕರ ನೀಡುವಂಥವರಾಗಿದ್ದಾರೆ. ಕೀರ್ತನೆ 16:11 ವಚನ ನಾವು ಓದಿಕೊಳ್ಳುವುದಾದರೆ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವಜನರೇ, ಈ ಉದಯ ಕಾಲದ ವಾಕ್ಯಗಳು ಇದೆಲ್ಲವೂ ಕೂಡ ನಮ್ಮ ನಿಮ್ಮ ಜೀವಿತದಲ್ಲಿ ಏನಾಗಿದೆ ಅಂದರೆ, ಇದು ಒಂದು ಜೀವ ಮಾರ್ಗವಾಗಿದೆ. ಇದು ನಮ್ಮನ್ನು ಆತ್ಮೀಕ ಮಾರ್ಗದಲ್ಲಿ, ಮಗನೇ ಮಗಳೇ, ಈ ದಿನ ನಿನಗೆ ಇದು ಜೀವ ನೀಡುವಂಥ ವಾಕ್ಯ. ಈ ದಿನ ನೀನು ಸುಖ ಸಂತೋಷದೊಟ್ಟಿಗೆ ಬಾಳುವುದಕ್ಕೆ ಈ ವಾಕ್ಯ ನಿನಗೆ ಆತ್ಮಿಕ ಮನ್ನವಾಗಿದೆ ಅಂತ ದೇವರು ಪ್ರತಿನಿತ್ಯವೂ ಕೂಡ ಆತನ ಮೊಟ್ಟಿಗೆ ಈ ಉದಯ ಕಾಲದಲ್ಲಿಯೇ ಆತ ನಮಗೆ ಒಂದು ವಾಕ್ಯವನ್ನು, ಒಂದು ವಾಗ್ದಾನವನ್ನು, ಒಂದು ಸಂತೈಸುವಿಕೆ ಮಾತನ್ನು ಆತ ನಮಗೆ ನೀಡುವಂಥವರಾಗಿದ್ದಾರೆ. ಇಲ್ಲೂ ಕೂಡ ಕೀರ್ತನೆಗಾರನ ಹೇಳ್ತಾ ಇದ್ದಾನೆ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಂತೆ. ಈ ಸತ್ಯವೇದವನ್ನು ಓದುವಾಗ ನಿಶ್ಚಯವಾಗಿ ನಮಗೊಂದು ಮಾರ್ಗ ಅದು ಸಿಗುತ್ತದೆ. ಯಾವ ಮಾರ್ಗ? ಅದು ನಮಗೆ ಜೀವ ಮಾರ್ಗವಾಗಿದೆ. ಅದು ಹಿಂದೆಂದು ಅದು ಅಳಿಯದಂಥ ಮಾರ್ಗ, ಅದು ನಮ್ಮನ್ನು ನಿತ್ಯತ್ವಕ್ಕೆ ತೆಗೆದುಕೊಂಡು ಹೋಗುವಂಥ ಮಾರ್ಗವಾಗಿದೆ. ಆ ಮಾರ್ಗವನ್ನು ಯೇಸು ಸ್ವಾಮಿ ನಿಮಗೂ ನಮಗೂ ಪ್ರತಿನಿತ್ಯವೂ ಆತನು ಬೋಧಿಸುವಂಥವರಾಗಿದ್ದಾರೆ. ಮತ್ತು ಮುಂದೆ ಆತನು ಹೇಳ್ತಾ ಇದ್ದಾನೆ, ನಿನ್ನ ಸನ್ನಿಧಿಯಲ್ಲಿ ಪರಿಪೂರ್ಣ ಸಂತೋಷವಿದೆ ಅಂತ. ಪ್ರತಿ ಮುಂಜಾನೆ ವೇಳೆಯಲ್ಲಿ ಆತನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆಗೆ, ಆರಾಧನೆಗೆ, ವಾಕ್ಯ ಒಂದು ಧ್ಯಾನಿಸೋದಕ್ಕೆ ನಾವು ಸಮಯನ ಕಳೆಯುವಾಗ ನಮಗೆ ಸಿಗುವಂಥ ಸಂತೋಷ ಅದು ಪರಿಪೂರ್ಣ ಸಂತೋಷ. ಅದು ಅಲ್ಪ ಸ್ವಲ್ಪ ಸಂತೋಷವಲ್ಲ, ಅದು 5 ನಿಮಿಷ ಇದ್ದು ಹೋಗುವಂಥ ಸಂತೋಷವಲ್ಲ, ಅದು ಪರಿಪೂರ್ಣ ಸಂತೋಷವಾಗಿದೆ. ನಾವು ದಿನವೆಲ್ಲ ಎಲ್ಲೇ ಹೋದರೂ ಕೂಡ ನಮ್ಮ ಮುಖದಲ್ಲಿ ಒಂದು ಸಂತೋಷ, ನಮ್ಮ ಆತ್ಮದಲ್ಲಿ ಒಂದು ಆನಂದ ಅದು ನೀಡುವಂಥದ್ದಾಗಿದೆ. ಹೀಗಿರುವಾಗ ಈ ಉದಯ ಕಾಲಗಳಲ್ಲಿ ನಾವು ವಾಕ್ಯವನ್ನು ಧ್ಯಾನಿಸುವಾಗ, ಪ್ರಾರ್ಥನೆಗೆ ಸಮಯ ಕೊಡುವಾಗ, ಯೇಸಪ್ಪನೊಟ್ಟಿಗೆ ನಾವು ಅಪ್ಪ ನಾನು ಕೂಡ ಮುಂಜಾನೆ ವೇಳೆಯಲ್ಲಿ ನಿನ್ನೊಟ್ಟಿಗೆ ಸಮಯ ಕಳೆದಕ್ಕೆ ಬಂದಿದ್ದೀನಿ ಅಂತ ನಮ್ಮನ್ನು ನಾವು ಸಮರ್ಪಿಸಿ ಪ್ರಾರ್ಥಿಸುವುದಾದರೆ ನಮ್ಮ ನಿಮ್ಮ ಹೃದಯ ಹೇಳುತ್ತದೆ, ಆ ಈ ಬೆಳಗ್ಗೆ ಪ್ರಾರ್ಥನೆ ಮಾಡುವುದಂದರೆ ಎಷ್ಟು ಸಂತೋಷಪ್ಪ. ಯಾಕೆಂದರೆ ನಮ್ಮ ದಿನವೆಲ್ಲ ಸಂತೋಷ ನೀಡುವುದಕ್ಕೆ ಈ ಬೆಳಗ್ಗೆ ಪ್ರಾರ್ಥನೆ ಇದು ನಮಗೆ ಸಹಾಯ ಮಾಡುವಂಥದ್ದಾಗಿದೆ ಅಂತ ನಿಮ್ಮ ಹೃದಯ ಕೂಡ ಹೇಳುವಂಥದ್ದಾಗಿದೆ. ಯಾಕೆಂದರೆ ಆತನಲ್ಲಿ ನಾವು ಸಮಯ ಕಳೆಯುವಾಗ ಆತನ ಬಲಗೈಯಲ್ಲಿ, ಅಂದರೆ ಯೇಸು ಸ್ವಾಮಿಯ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ ಅಂತೆ. ಪ್ರತಿದಿನ ನಮ್ಮ ದಿನದ ಮೊದಲನೇ ಭಾಗವನ್ನು ಯೇಸು ಸ್ವಾಮಿಗೆ ನಾವು ಮೀಸಲಿಡುವಾಗ ಆತನ ಬಲಗೈಯಲ್ಲಿರುವಂಥ ಶಾಶ್ವತ ಭಾಗ್ಯದಿಂದ ಆತ ನಮ್ಮನ್ನು ಎಲ್ಲ ಕಾರ್ಯಗಳಲ್ಲೂ ಕೂಡ ಆಶೀರ್ವದಿಸುವಂಥವರಾಗಿದ್ದಾರೆ. ಹೀಗಿರುವಾಗ ಈ ಜೀವದ ಮಾರ್ಗದ ಬೋಧನೆಗಾಗಿ ನಾವು ಇನ್ನೂ ಹೆಚ್ಚಾಗಿ ಆಸಕ್ತಿ ತೋರಿಸೋಣ, ಇನ್ನೂ ಹೆಚ್ಚಾಗಿ ನಾವು ಆತನ ಬಳಿ ಪ್ರಾರ್ಥನೆಗೆ ಸಮಯ ಕಳೆಯುವಂಥವನಾಗೋಣ. ಹಾಲೆಲೂಯ. ಈ ಮುಂಜಾನೆ ವೇಳೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಪರಿಶುದ್ಧನೇ ಪರಿಶುದ್ಧನೇ ಮಹೋನ್ನತನ ಯೇಸುವೆ, ಅಪ್ಪ ನಮಗೋಸ್ಕರ ಎಲ್ಲವರು ಕೂಡ ಕರ್ತನೆ ಅಪ್ಪ, ನೀನು ವಾಗ್ದಾನ ಮಾಡಿದ ಹಾಗೆ ಅಪ್ಪ ನೀನೇ ಮಾರ್ಗವು ಜೀವವು ಸತ್ಯವಾಗಿದ್ದೀರಾ. ಹೀಗಿರುವಾಗ ಅಪ್ಪ ಈ ಜೀವದ ಮಾರ್ಗವನ್ನು ಪ್ರತಿನಿತ್ಯವನ್ನಾಗಿ ಬೋಧಿಸುತ್ತಿರುವುದಕ್ಕಾಗಿ ನಿಮಗೆ ವಂದನೆ ಯೇಸುವೆ. ದಿನದಲ್ಲಿ ಕರ್ತನೆ ಅಪ್ಪ ನಿನ್ನ ವಾಕ್ಯವನ್ನು ಅಪ್ಪ ಆಲಿಸಿದಂಥ ಒಬ್ಬೊಬ್ಬರ ಮಕ್ಕಳನ್ನು ಕರ್ತನೆ ಅಪ್ಪ ನಿನ್ನ ಆಶೀರ್ವದಿಸು. ಅಪ್ಪ ಅವರ ಜೀವಿತದಲ್ಲಿ ಈ ದಿನ ಕರ್ತನೆ ಅಪ್ಪ ಒಂದು ಪರಿಪೂರ್ಣವಾದ ಸಂತೋಷ ಒದಗಿ ಬರಲಿ ಅಪ್ಪ. ನೀನು ಕರ್ತನೆ ಅಪ್ಪ ಅವರ ಕುಟುಂಬದಲ್ಲಿ ಒಂದು ಶಾಶ್ವತ ಭಾಗ್ಯದಿಂದ ನೀನು ಎಲ್ಲವನ್ನ ಆಶೀರ್ವದಿಸಿ ಕೊಡುವಂಥವರಾಗ್ರಿ. ಈ ದಿನವೆಲ್ಲ ಕರ್ತನಪ್ಪ ಅವರು ಸುಖ ಸಂತೋಷದಿಂದ ಬಾಳುವುದಕ್ಕೆ ನೀನು ಕೃಪೆ ಮಾಡ್ರಿ. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ದೇವರು ನಿಮ್ಮನ್ನ ಹೆಚ್ಚಾಗಿ ಆಶೀರ್ವದಿಸಲಿ. ಫೋನ್ 9008725814, 9008725815. ಗಾಡ್ ಬ್ಲೆಸ್ ಯು.